ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದ್ದು 2015. ಹೊಸದಾಗಿ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಡ್ರೆಸ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಕೆಲವ್ರಿಗೆ ಗೊತ್ತೇ ಇರಲ್ಲ ಫ್ರೆಂಡ್ಸ್, ಇದು ಹೇಗೆ ಅಟ್ಯಾಚ್ ಮಾಡೋದಂತ. ಹೇಗೆ ಅಟ್ಯಾಚ್ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ. ಹಾಗಾಗಿ ಇದು ನೋಡಿ, ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ ಅಂತೇಳಿದೆ. ಫ್ರಂಟ್ ನೆಕ್ ನಾನು ಕಟ್ಟಿಂಗ್ ಮಾಡಿಲ್ಲ, ಡಿಸೈನ್ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಡಿಸೈನ್ ಮಾತ್ರ, ಡ್ರೆಸ್ಗೆ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಬನ್ನಿ ನೋಡೋಣ. 1 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ನಾವು ಡ್ರೆಸ್ ಎಲ್ಲ ಕಟ್ಟಿಂಗ್ ಆದ ನಂತರ. ಮೇನ್ ಫ್ಯಾಬ್ರಿಕಲ್ಲಿ ಉಲ್ಟಾ ಸೀದಾ, ಆಮೇಲೆ ಫ್ಲವರ್ಸು, ಆಮೇಲೆ ಡಿಸೈನ್ಸ್ ಎಲ್ಲ ನೋಡಿಕೊಂಡು ಈ ರೀತಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಅದಾದ ನಂತರ ಈ ರೀತಿ ರೋಲ್ ಮಾಡ್ಕೋಬೇಕು, ಒಂದರ ಮೇಲೆ ಒಂದು ಎರಡು ಸೆಟ್ ಮಾಡಿ ನೀಟಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ. ಇದು ಫ್ರಂಟ್ ನೆಕ್ ಡಿಸೈನ್ ಮಾಡಬೇಕು, ಹಾಗಾಗಿ ನಾನು ಇಲ್ಲಿ ಕಟ್ಟಿಂಗ್ ಮಾಡಿಲ್ಲ. ನೋಡಿ ಈ ರೀತಿ ನೀಟಾಗಿ, ನಿಮ್ಗೆ ಯಾವ ಸೈಡು ಪರ್ಫೆಕ್ಟ್ ಅನಿಸುತ್ತೆ, ಯಾವ ಸೈಡ್ ಕಂಫರ್ಟ್ ಅನಿಸುತ್ತೆ ಲೈನಿಂಗನ್ನು ಅಟ್ಯಾಚ್ ಮಾಡೋದಕ್ಕೆ, ಆ ರೀತಿ ಒಟ್ಟಿನಲ್ಲಿ ರೋಲ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ರೋಲ್ ಮಾಡಿಕೊಂಡು ಬನ್ನಿ, ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಕೂಡ ರೋಲ್ ಮಾಡಿ ಇಟ್ಟಿರ್ತೀನಿ ಪಕ್ಕಕ್ಕೆ. ಇದು ನಾನು ಸುಮಾರು ವಿಡಿಯೋದಲ್ಲಿ ನೋಡಿದ್ದೀನಿ ಫ್ರೆಂಡ್ಸ್, ಯಾರು ಅಂದರೆ ಯಾರೂ ತೋರಿಸಿಲ್ಲ ಲೈನಿಂಗ್ ಅಟ್ಯಾಚ್ ಮಾಡುವಂಥದ್ದು ಡ್ರೆಸ್ಗೆ. ಇದು ತುಂಬ ಡಿಫಿಕಲ್ಟು ಲೈನಿಂಗ್ ಅಟ್ಯಾಚ್ ಮಾಡೋದು, ಅಷ್ಟೊಂದು ಸುಲಭ ಏನಲ್ಲ ಡ್ರೆಸ್ಗೆ. ಬ್ಲೌಸ್ಗೆ ಹೇಗೆ ಬೇಕಾದರೂ ಅಟ್ಯಾಚ್ ಮಾಡ್ಬೋದು ಈಸಿಯಾಗಿ. ನೋಡಿ ರೋಲ್ ಆದ ನಂತರ ಈ ರೀತಿ ನಿಮಗೆ ಯಾವ ಸೈಡ್ ಕಂಫರ್ಟಬಲ್ ಅನಿಸುತ್ತೋ ಆ ಸೈಡ್ ಸೈಡಿಂದ ಸ್ಟಾರ್ಟ್ ಮಾಡಿ. ನಾನು ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ರೋಲನ್ನು ಈ ರೀತಿ ಬಿಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು, ಯಾವುದೇ ರೀತಿಯ ರಿಂಕಲ್ಸ್ ಬರೋದಿಲ್ಲ. ಆಮೇಲೆ ರಿಮೂವ್ ಮಾಡೋ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್, ಒಂದೇ ಸಲಿಗೆ ಬಂದುಬಿಡುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಬರೀ ರಿಮೂವ್ ಮಾಡಬೇಕಾಗುತ್ತೆ, ತೆಗೆಯೋದು ಅಟ್ಯಾಚ್ ಮಾಡೋದು ಬರೀ ರಿಂಕಲ್ಸ್ ಬರುತ್ತೆ. ಹಾಗಾಗಿ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ಯಾವುದೇ ರೀತಿಯ ರಿಂಕಲ್ಸ್ ಬರೋದಿಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಈ ಒಂದು ವಿಡಿಯೋದಿಂದ. ನಿಮಗೆ ಅನಿಸುತ್ತಲ್ವಾ ಯಾರಿಗೆ ಅವಶ್ಯಕತೆ ಇದೆಯಪ್ಪ ಈ ವಿಡಿಯೋ ಅಂತ, ಅಂಥವ್ರಿಗೆ ಶೇರ್ ಮಾಡಿ. ನೋಡಿ ಅಲ್ಲಿ ಅಡ್ಡ ಸ್ಟಿಚ್ ಹಾಕಿದ್ನಲ್ವ, ಅಲ್ಲಿ ಸ್ವಲ್ಪ ರಿಂಕಲ್ಸ್ ಬಂದಿದೆ, ಈಗ ಸ್ಟಿಚ್ಚನ್ನು ರಿಮೂವ್ ಮಾಡಿಕೊಂಡು ಸರಿ ಮಾಡ್ಕೊತೀನಿ. ಇಷ್ಟು ಬೇಕಾದ್ರೆ ಬಿಚ್ಚಿ ಹೆಂಗೋ ರೆಡಿ ಮಾಡ್ಕೋಬೋದು. ತುಂಬ ಫುಲ್ಲು ಡ್ರೆಸ್ ಫುಲ್ಲು ಸ್ಟಿಚ್ ಹಾಕಿದಾಗ ರಿಂಕಲ್ಸ್ ಬಂದಾಗ ಬಿಚ್ಚೋದಕ್ಕೆ ಕಷ್ಟ ಆಗುತ್ತಲ್ವ, ಹಾಗಾಗಿ ನೋಡಿ ಈಗ ಎಲ್ಲಿ ಸ್ಟಿಚ್ ರಿಮೂವ್ ಮಾಡಿದ್ನೋ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಕಾಟನ್ ಡ್ರೆಸ್ ಏನಾದರೂ ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಪ್ರಾಬ್ಲಮ್ ಎಲ್ಲ ಬರೋಲ್ಲ ಫ್ರೆಂಡ್ಸ್. ಕೆಲವೊಂದು ಸಿಂಥೆಟಿಕ್ ಅಥವಾ ಪಾಲಿಸ್ಟರ್ ಪೀಸ್ಗಳು ಡ್ರೆಸ್ ಪೀಸ್ಗಳಿರೋದಲ್ಲ, ಅದರಲ್ಲಿ ಸ್ಟಿಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಶೇರ್ ಮಾಡಿದ್ದೀನಿ. ಕೆಳಗಡೆ ಈ ರೀತಿ ಫೋಲ್ಡ್ ಕೂಡ ಮಾಡ್ಬೋದು. ನಾನು ಇಲ್ಲಿ ಫೋಲ್ಡ್ ಮಾಡ್ತಾ ಇಲ್ಲ, ಬಾರ್ಡರ್ ಇದೆ, ಬಾರ್ಡರನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ಬಾರ್ಡರ್ ಇದೆ, ಸಪ್ರೇಟಾಗಿ ಕಟ್ ಮಾಡಿದ್ದೀನಿ. ಇದು ಬಂದು 36 ಸೈಜ್ ಇದು ಡ್ರೆಸ್. ಆಲ್ರೆಡಿ ವಿಡಿಯೋ ಕಟ್ಟಿಂಗ್ ಇದೆ, ಆಮೇಲೆ ಸ್ಟಿಚಿಂಗ್ ಕೂಡ ಇದೆ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ಕಟ್ಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಇದೆ. ಡ್ರೆಸ್ಸನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು, ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ಎಲ್ಲನೂ ವಿಡಿಯೋ ಇದೆ. ಇದು ಕೂಡ ಒಬ್ಬರದು, ಇದು ಕೂಡ ಅವ್ರದ್ದೇ ಫ್ರೆಂಡ್ಸ್. ಇಲ್ಲಿ ತೋರಿಸ್ತಾ ಇದೆ ನೋಡಿ ಕಾಲರ್ ನೆಕ್. ಇದನ್ನು ನಾನು ಸ್ಟಿಚ್ ಮಾಡಿ ತೋರಿಸೋದಕ್ಕಾಗಲಿಲ್ಲ, ವಿಡಿಯೋ ಮಾಡ್ತಾ ಕೂತ್ರೆ ನನ್ನ ಸ್ಟಿಚಿಂಗ್ ಕೆಲಸ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್, ಅರ್ಜೆಂಟ್ ಕೊಡೋದಕ್ಕಾಗಲ್ಲ ಕಸ್ಟಮರ್ಗೆ. ಹಾಗಾಗಿ ಈ ವಿಡಿಯೋವನ್ನು ಮಾಡಿಲ್ಲ. ಬಟ್ ಕಾಲರ್ ನೆಕ್ದು ಬ್ಲೌಸ್ ಇದೆ, ಬ್ಲೌಸನ್ನು ತೋರಿಸ್ತೀನಿ ನಿಮಗೆ. ಬ್ಲೌಸು ಡ್ರೆಸ್ಸು ಏನು ಚೇಂಜಸ್ ಇರೋದಿಲ್ಲ, ಸೇಮ್ ಇರುತ್ತೆ ಕಾಲರ್ ನೆಕ್ದು. ಕಟ್ಟಿಂಗ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ, ಅದರಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಿಚಿಂಗ್ ವಿಡಿಯೋ ಸಪ್ರೇಟ್ ಮಾಡ್ತೀನಿ, ಕಟ್ಟಿಂಗ್ ಕೂಡ ಸಪ್ರೇಟ್ ಮಾಡ್ತೀನಿ. ಒಂದೇ ವಿಡಿಯೋ ಮಾಡಿದರೆ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಲೈಕ್ ಮುಖಾಂತರ ನಿಮ್ಮ ಸಪೋರ್ಟನ್ನು ನನಗೆ ತಿಳಿಸಿ, ಹಾಗೆ ವಿಡಿಯೋ ಯೂಸ್ಫುಲ್ ಆಗೋವರೆಗೆ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರಿಗೂ ಯೂಸ್ಫುಲ್ ಆಗಲಿ.